ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ತುಮಕೂರು ತಾಲೂಕು ಹೆಬ್ಬೂರು ಸುತ್ತಮುತ್ತ ಆನೆಗಳ ನೆರವಿನೊಂದಿಗೆ ಚಿರತೆ ಸೆರೆ ಹಿಡಿಯಲು ಕಾರ್ಯಾಚರಣೆ ಆರಂಭವಾಗಿದೆ. ನಾಲ್ಕು ಮಂದಿಯನ್ನು ಬಲಿ ತೆಗೆದುಕೊಂಡ ನರಭಕ್ಷಕ ಚಿರತೆಗೆ ಗುಂಡಿಕ್ಕುವ ಕಾರ್ಯಾಚರಣೆ ಶನಿವಾರ ಬೆಳಗ್ಗೆಯಿಂದ ಆರಂಭಗೊಂಡಿದೆ. ತುಮಕೂರು ತಾಲೂಕು ಹೆಬ್ಬೂರು ಸುತ್ತಮುತ್ತ ಜನರ ನೆಮ್ಮದಿಯನ್ನು ಹಾಳುಗೆಡವಿದ್ದ ಚಿರತೆಯನ್ನು ಸೆರೆ ಹಿಡಿಯಲು ಬಂಡೀಪುರ ಮತ್ತು ನಾಗರಹೊಳೆ ಅಭಯಾರಣ್ಯದಿಂದ ಆನೆಗಳನ್ನು ಕರೆಸಿಕೊಂಡು ಕಾರ್ಯಾಚರಣೆ ಆರಂಭಿಸಲಾಗಿದೆ. ದೊಡ್ಡ ಮಳಲವಾಡಿ, ಚಿಕ್ಕ ಮಳಲವಾಡಿ, ಕಣಕುಪ್ಪೆ, ಬನ್ನಿಕುಪ್ಪೆ, ಬೈಚಿನಹಳ್ಳಿಯಲ್ಲಿ ಕಾರ್ಯಾಚರಣೆ ಆರಂಭಿಸಲಾಗಿದ್ದು ಜೀವಂತವಾಗಿ ಹಿಡಿಯಲು ಪ್ರಯತ್ನ. ಒಂದು ವೇಳೆ ಸೆರೆ ಸಿಕ್ಕಿದ್ದಾಗ ಅನಿವಾರ್ಯವಾಗಿ ಗುಂಡಿಕಲು ಅರಣ್ಯಾಧಿಕಾರಿಗಳು ತೀರ್ಮಾನಿಸಿದ್ದಾರೆ. ಗಿರೀಶ್ ಅಂತ, ಉಪಾರಣ್ಯ ಸಂರಕ್ಷಣಾಧಿಕಾರಿ, ತುಮಕೂರು ವಿಭಾಗ. ಅದೇ ಚಿರತೆಯಿಂದ ತೊಂದರೆಗೀಡಾಗಿರೋ ಪ್ರದೇಶದಲ್ಲೆಲ್ಲ ಸಾಕಾನೆಗಳನ್ನ ಬಳಸ್ಕೊಂಡು ಇವಾಗ ಕೋಮಿಂಗ್ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಕೃಷ್ಣ ಮತ್ತು ಗಣೇಶ ಅಂತ ಎರಡು ಸಾಕಾನೆಗಳು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದಿಂದ ಬಂದಿದ್ದಾರೆ, ಮತ್ತು 10 ಜನ ಸಿಬ್ಬಂದಿನೂ ಬಂದಿದ್ದಾರೆ, ಮತ್ತು ತುಮಕೂರು ವಿಭಾಗದ ಸಿಬ್ಬಂದಿ ಮತ್ತು ನಾಗರಹೊಳೆ ಸಿಬ್ಬಂದಿ ಎಲ್ಲ ಸೇರಿ ವೆಟರ್ನರಿ ಡಾಕ್ಟರ್ಗಳ ಜೊತೆ ಚಿರತೆನ ಸುರಕ್ಷಿತವಾಗಿ ಟ್ರ್ಯಾಂಕ್ಲೈಸ್ ಮಾಡಿ ಹಿಡೀಲಿಕ್ಕೆ ಕೋಮಿಂಗ್ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಫೈರ್ ಮಾಡ್ತೀರಾ? ಇಲ್ಲ, ನಾವು ಅದನ್ನ ಸುರಕ್ಷಿತವಾಗಿ ಇಡಲಿಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಇಲ್ಲ, ಕ್ಯಾಮ್ರಾ ಟ್ರಾಫಿಕ್ ಸಿಕ್ಕಿದೆ. ನಿನ್ನೆ ನಿನ್ನೆ ನೈಟ್ ಓಡಾಡಿದ್ಯಲ್ಲ, ಆ ಜಾಡ ಮೇಲೆ ಇವತ್ತು ಹುಡುಕ್ತಾ ಇದ್ದೀವಿ. ಅಲ್ಲ, ಕಡೆ ಓಡಾಡಿದ್ವಿ, ಸುಮಾರು ಕಡೆ ಓಡಾಡಿದ್ವಿ. ಮಣಿಕುಪ್ಪೆ, ನೆಟ್ಟಿಕೆರೆ, ಬನ್ನಿಕುಪ್ಪೆ, ಕಾಮನಹಳ್ಳಿ, ಎಲ್ಲ ಪ್ರದೇಶದಲ್ಲಿ ತಗೊಂಡ್ಕೊಂಡಿದ್ದಾರೆ. ಬೈಚೇನಹಳ್ಳಿಯಲ್ಲಿ ಮನೆ ಮುಂದೆ ಆಟವಾಡುತ್ತಿದ್ದ ಚಂದನ ಮೇಲೆ ಚಿರತೆ ದಾಳಿ ಮಾಡಿ ಬಲಿ ತೆಗೆದುಕೊಂಡಿದ್ದರಿಂದ ಅರಣ್ಯ ಸಚಿವ ಆನಂದ್ ಸಿಂಗ್ ರವರನ್ನು ಚಿರತೆಗೆ ಗುಂಡಿಕಲು ಆದೇಶ ನೀಡುವಂತೆ ಸಾರ್ವಜನಿಕರು ಒತ್ತಾಯಿಸಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಂಡಿಸಿದ ಬಜೆಟ್ ನೀರಸ ಬಜೆಟ್ ಎಂದು ಗಣ್ಯರುಗಳು ಪ್ರತಿಕ್ರಿಯಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮಂಡಿಸಿದ ಬಜೆಟ್ ನೀರಸವಾಗಿದ್ದು ಕಳಪೆ ಗುಣಮಟ್ಟದ ಬಜೆಟ್ ಆಗಿದೆ ಎಂದು ಗಣ್ಯರುಗಳು ಪ್ರತಿಕ್ರಿಯಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಶಫಿ ಅಹಮದ್ ಮಾತನಾಡಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮಂಡಿಸಿದ ಬಜೆಟ್ ತೀರಾ ಕಳಪೆಯಾಗಿದ್ದು ಈ ಬಜೆಟ್ನಿಂದಾಗಿ ಜಿಲ್ಲೆಗೆ ಯಾವುದೇ ರೀತಿ ಪ್ರಯೋಜನವಾಗಿಲ್ಲವೆಂದರು. ಜನವಿರೋಧಿ ಬಜೆಟ್ ಆಗಿದೆ ಎಂದು ಪ್ರತಿಕ್ರಿಯಿಸಿದರು. ಸನ್ಮಾನ್ಯ ಯಡಿಯೂರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಏನು ನಿನ್ನೆ ಬಜೆಟನ್ನು ಮಂಡನೆ ಮಾಡಿದ್ದಾರೆ, ಇದು ಕರ್ನಾಟಕದ ಜನತೆಗೆ ಒಂದು ನಿರಾಶೆಯನ್ನು ತಂದುಕೊಟ್ಟಿದೆ. ಇದು ಬಡವರ ಹಿತಕ್ಕಿಲ್ಲ. ಒಂದು ಏನು ಜನ ಅಪೇಕ್ಷೆ ಪಟ್ಟಿದ್ರು ಬಡವರ ಹಿತಕ್ಕೋಸ್ಕರವಾಗಿ ಈ ಬಜೆಟನ್ನು ಮಂಡನೆ ಮಾಡ್ತಾರೆ ಅಂತ, ಆದರೆ ಬರೇ ರೈತರ ಹೆಸರಿನಲ್ಲಿ ಈ ಬಜೆಟನ್ನು ಮಂಡನೆ ಮಾಡಿ ಇದನ್ನು ರೈತರಿಗೂ ಸಹ ವಿರೋಧವಾಗಿದೆ. ಸಾಲ ಮನ್ನಾ ಮಾಡೋದು ವಿಚಾರದಲ್ಲಿ ಆಗಲಿ, ಬಡವ್ರಿಗೆ ಕೆಲಸ ಕೊಡೋದು ವಿಚಾರದಾಗಲಿ, ಬಡವ್ರಿಗೆ ಮನೆ ಕೊಡೋ ವಿಚಾರದಾಗಲಿ ಆಗಲಿ, ಅದು ಭಾಳ ಮುಖ್ಯವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಬಡವ್ರ ಪರ ಏನು ಕೆಲಸಗಳನ್ನು ಮಾಡಿ ಬಡವರಿಗೆ ಅನ್ನದಾನವನ್ನು ಕೊಟ್ಟಿದ್ದರು, ಅದು ಸಹ ಕುಸಿದು ಕೊಟ್ಕೊಂಡಿದ್ದಾರೆ. ಇಂಥ ಬಜೆಟ್ಗೋಸ್ಕರ, ಈ ಸಾಧನೆಗೋಸ್ಕರವಾಗಿ ಇವತ್ತೇನು ಮುಖ್ಯಮಂತ್ರಿಯವರು ಅವರು ಬಡವರ ಹಿತ ಕಾಪಾಡ್ತೀನಿ ಅಂತ ಅವನ ಆಶ್ವಾಸನೆ ಕೊಟ್ಟು ಪ್ರಮಾಣ ವಚನವನ್ನು ಸ್ವೀಕರಣೆ ಮಾಡಿದರು. ಬರೇ ಹಸರು ಶಾಲ್ ಹೊತ್ಕೊಂಡು ರೈತರ ಬಗ್ಗೆ ಒಂದು ಚಿಂತನೆ ಮಾಡ್ತೀವಿ ಅಂತ ಬರೇ ಹಸರು ಶಾಲ್ ಹೊತ್ಕೊಂಡ್ರೆ ಸಾಧ್ಯವಿಲ್ಲ. ರೈತರ ಪರ ಕೆಲಸ ಮಾಡಬೇಕು, ಜನಗಳು ಕೆಲಸ ಮಾಡಬೇಕು. ಅದು ಭಾಳ ಮುಖ್ಯವಾಗಿ ತುಮಕೂರು ಜಿಲ್ಲೆಗೆ ಅಂತೂ ಏನೂ ಸೌಲಭ್ಯವನ್ನು ಕೊಟ್ಟಿಲ್ಲ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಂಡಿಸಿದ ಬಜೆಟ್ ಇತಿಹಾಸದಲ್ಲೇ ಕಳಪೆ ಗುಣಮಟ್ಟದ್ದಾಗಿದೆ ಎಂದು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಸಂಘಟಿತ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಡಾಕ್ಟರ್ ಇಮ್ತಿಯಾಜ್ ಅಹಮದ್ ಪ್ರತಿಕ್ರಿಯಿಸಿದ್ದಾರೆ. ಈ ಬಜೆಟ್ ದಿಕ್ಕು ದೆಸೆ ಇಲ್ಲದಂತಾಗಿದೆ. ಕೈಗಾರಿಕಾ ಕ್ಷೇತ್ರದಲ್ಲಿ ಕುಸಿತ ಉಂಟಾಗಿದೆ. ಹುಬ್ಬಳ್ಳಿ, ಮೈಸೂರಿನಲ್ಲಿ ಕೈಗಾರಿಕೆಗಳು ಮುಚ್ಚುವ ಸ್ಥಿತಿ ತಲುಪಿವೆ ಎಂದರು. ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನ ಹೆಚ್ಚಳ ಮಾಡಲಾಗಿದೆ. ಜನಸಾಮಾನ್ಯರಿಗೆ ಹೊರೆ ಮಾಡಲಾಗಿದ್ದು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡುವ ಆಶ್ವಾಸನೆ ನೀಡಿದ್ದರಾದರೂ ಅದು ಯಾವುದೂ ಅನುಷ್ಠಾನ ಆಗಿಲ್ಲ ಎಂದರು. 5ನೇ ತಾರೀಕು ಗುರುವಾರ 2020-21ನೇ ಬಜೆಟನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಬಿಎಸ್ ಯಡಿಯೂರಪ್ಪನವರು ಮಂಡಿಸಿರ್ತಾರೆ. ಈ ಬಜೆಟ್ಟು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಅತ್ಯಂತ
ಕಳಪೆ ಗುಣಮಟ್ಟ ಇರೋ ಬಜೆಟ್ ಅಂತ ಹೇಳ್ಕೊಳ್ಳೋಕ್ಕೆ ಇದೊಂದು ನಾಂದಿ ಆಗತ್ತೆ. ಈ ಬಜೆಟ್ಟು 2020-21 ಬಜೆಟ್ಟು, ಯಡಿಯೂರಪ್ಪ ಅವರು ಮಂಡಿಸಿರುವಂಥ ಬಜೆಟ್ಟು ದಿಕ್ಕು ದೆಸೆ ಇಲ್ಲದಂಥ ಬಜೆಟ್ಟಾಗಿ ಇರ್ತದೆ. ಈ ಬಜೆಟ್ಟು ಅತ್ಯಂತ ಖಂಡನೀಯ ಬಜೆಟ್ಟಾಗಿ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ರಾಜ್ಯದ GDP ಕುಸಿದು ಬಿದ್ದೋಗ್ತಾ ಇದೆ ಅಂತ ಒಂದು ಬಜೆಟನ್ನು ಯಡಿಯೂರಪ್ಪ ಅವರು ಮಂಡಿಸಿದ್ದಾರೆ. 2016-17 13% ರಾಜ್ಯದ GDP ಇತ್ತು, ಇವತ್ತು ರಾಜ್ಯದ GDP ಬರೀ 6%ಗೆ ಕುಸಿದಿದೆ ಅಂತ ಹೇಳಿದ್ರೆ ಇದು ಈಗ ನಡೀತಾ ಇರೋ ದುರಾಡಳಿತನೇ ಇದ್ರಿಗೆ ಕಾರಣ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಒಂದು ಜಾಗದಲ್ಲಿ ಪ್ರವಾಹ ಬಂದು ಮತ್ತು ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜನರು ಕೆಲಸಗಳನ್ನು ಕಳೆದುಕೊಳ್ತಾ ಇದ್ದಾರೆ, ಉದ್ಯಮಿಗಳು ಉದ್ಯೋಗ ಅವಕಾಶಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಇದು ಇಂಡಸ್ಟ್ರಿಯಲೈಸೇಷನ್ ಏನಿದೆ ಅಂತ ಹೇಳಿದ್ರೆ ಪೂರ್ತಿಯಾಗಿ ಬಿದ್ದೋಗಿದೆ. ಇಂಡಸ್ಟ್ರಿಯಲ್ ಗ್ರೋತ್ ಇಲ್ಲ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇಲ್ಲ. ಈಗ ಸುಮಾರು ಕಂಪ್ನಿಗಳು ಪೀಣ್ಯಗಳಲ್ಲಿ ಆಗಲಿ, ಹುಬ್ಳಿನಲ್ಲಿ ಆಗಲಿ, ಮೈಸೂರು ಧಾರವಾಡ ಇಂಥ ಕಡೆ ಆಗಲಿ, ಸುಮಾರು ಜಾಗದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಂಪ್ನೀಸು ಇಂಡಸ್ಟ್ರಿಯಲ್ಲು ಫ್ಯಾಕ್ಟ್ರೀಸು ಮುಚ್ಚುವಂಥ ಪರಿಸ್ಥಿತಿಗೆ ಬರ್ತಾ ಇದೆ. ಈಗ ಒಂದು ಕಡೆ ಈಗ ಒಂದು ಕಾಲದಲ್ಲಿ ರಿಯಲ್ ಎಸ್ಟೇಟ್ ಚೆನ್ನಾಗಿ ನಡೀತಾ ಇತ್ತು, ಈಗ ಕಟ್ಟಡ ಕನ್ಸ್ಟ್ರಕ್ಷನ್ ಚೆನ್ನಾಗಿ ನಡೀತಾ ಇತ್ತು, ಈಗ ಇದೆಲ್ಲ ಇಲ್ಲದೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜನಸಾಮಾನ್ಯರ ಹತ್ರ ದುಡ್ಡಿಲ್ಲ ಅಂಥ ಪರಿಸ್ಥಿತಿ, ದುಡ್ಡಿಲ್ಲದಂಥ ವಾತಾವರಣ ಉಂಟಾಗಿದೆ. ಈಗ ಇಂಥ ಪರಿಸ್ಥಿತಿನಲ್ಲಿ ಪೆಟ್ರೋಲ್ ಮೇಲೆ 1.60 ರೂಪಾಯಿ, ಡೀಸೆಲ್ ಮೇಲೆ 1.60 ರೂಪಾಯಿ ಇವರು ಏರಿಕೆ ಮಾಡಿರೋದು ಏನಾಗಿದೆ ಅಂತ ಹೇಳಿದ್ರೆ ಈ ಪೆಟ್ರೋಲು ಡೀಸೆಲ್ ಆಧಾರಿತ ಇದು ಏನೇನಿದೆ, ಚಾಲಕರಾಗಲಿ, ಲಾರಿಗಳಿರಲಿ, ಆಟೋ ಆಗಲಿ, ಟ್ಯಾಕ್ಸಿ ಆಗಲಿ, ಪ್ರತಿಯೊಬ್ಬರ ಮೇಲೇನೂ ಬರೀ ಎಳೆದಂತೆ ಇದಿದೆ. ಈಗ ಇದು ಮಾಡ್ತಾ ಇರೋದ್ರಿಂದ ನೋಡ್ತಾ ಇದ್ದರೆ ಜನಸಾಮಾನ್ಯರಿಗೆ ಅತ್ಯಂತ ಎಕನಾಮಿಕ್ ಪ್ರಾಬ್ಲಮ್ ಆಗುವಂಥ ಪರಿಸ್ಥಿತಿ ಇದೆ. ಈಗ ಎಲ್ಲರೂ ನಿರೀಕ್ಷೆ ಮಾಡ್ತಾಯಿದ್ರು, ಸಾಲ ಮನ್ನಾ ಮಾಡ್ತಾರೆ, ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ ಅಂತ ಒಂದು ಕಡೆ ಯಡಿಯೂರಪ್ಪನವರು ಹೇಳಿದರು. ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಇದೇ ಯಡಿಯೂರಪ್ಪ ಅವರು ಅಧಿವೇಶನದಲ್ಲಿ ಮೊದಲು ಸಾಲ ಮನ್ನಾ ಮಾಡಿ ಅಂತ ಇವರು ಇದು ಮಾಡ್ತಾಯಿದ್ರು. ವಿರೋಧ ಪಕ್ಷ ನಾಯಕರಾಗಿದ್ದಾಗ ಸಾಲ ಮನ್ನಾ ಮಾಡಿ ಅಂತ ಕೇಳ್ತಾ ಇರುವಂಥ ಯಡಿಯೂರಪ್ಪ ಈಗ ಯಾಕೆ ಮಾಡೋಕ್ಕಾಗಲಿಲ್ಲ? ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿಗೆ ರೆವಿನ್ಯೂ ಡಿಸ್ಟಿಕ್ ಮಾಡಬೇಕು ಹಂಗೆ ಅಂತ ಒಂದು ಇದೆಲ್ಲ ಮಾತುಕತೆ ನಡೀತಾ ಇತ್ತು, ಅದು ಯಾಕೆ ಆಗಲಿಲ್ಲ? ಇಲ್ಲಿ ಮೆಡಿಕಲ್ ಕಾಲೇಜ್ ಒಂದು ಮಾಡಬೇಕು, ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾ ಇದ್ದರು, ಅದು ಆಗಲಿಲ್ಲ, ಅದೂ ನಿರಾಶದಾಯಕವಾಗಿ ಇದೆ. ಇನ್ನೊಂದು ಏನಿದೆ ಅಂತ ಹೇಳಿದ್ರೆ ಮೆಟ್ರೋ, ಬೆಂಗಳೂರಿನಲ್ಲಿ ಇರುವಂಥ ಮೆಟ್ರೋ ಏನಿದೆ ಅಂತ ಹೇಳಿದ್ರೆ ಮೆಟ್ರೋ ರೈಲು ತುಮಕೂರುವರೆಗೂ ವಿಸ್ತರಣೆ ಆಗತ್ತೆ ಅಂತ ಎಲ್ಲ ಜನರು ನಿರೀಕ್ಷೆ ಇಟ್ಕೊಂಡಿದ್ರು, ಆ ನಿರೀಕ್ಷೆನೂ ಹುಸಿಯಾಗಿದೆ ಇವತ್ತು. ಅಲ್ಪಸಂಖ್ಯಾತರಿಗೆ BJP ಸರ್ಕಾರದಿಂದ ಅನ್ಯಾಯವಾಗಿದೆ. ರೈತರಿಗೆ, ಬಡವರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಬಜೆಟ್ನಿಂದ ಯಾವುದೇ ರೀತಿ ಅನುಕೂಲವಾಗಿಲ್ಲವೆಂದು ಪ್ರತಿಕ್ರಿಯಿಸಿದರು. ಯಡಿಯೂರಪ್ಪನವರು ಮಂಡಿಸಿದ ಬಜೆಟ್ ನೀರಸವಾಗಿದ್ದು ಜಿಲ್ಲೆಗೆ ಯಾವುದೇ ರೀತಿಯ ಉಪಯೋಗವಾಗಿಲ್ಲ. ಬೋಟಾಟಿಕೆಯ ಬಜೆಟ್ ಆಗಿದ್ದು ಎತ್ತಿನಹೊಳೆ ಯೋಜನೆ ಸಾಕಷ್ಟು ಹಣ ನೀಡದೆ ಮೂಗಿಗೆ ತುಪ್ಪ ಸವರದಂತೆ ಹಣ ನೀಡಿದ್ದಾರೆಂದು ನಗರ JDS ಅಧ್ಯಕ್ಷ ಬೆಳ್ಳಿ ಲೋಕೇಶ್ ಹೇಳಿದ್ದಾರೆ. 2020-21 ಬಜೆಟ್ ನಿರಾಶಾದಾಯಕವಾದಂಥ ಬಜೆಟ್ ಅಂತ ನಾನಂತೂ ಹೇಳಕ್ಕೆ ಇಚ್ಛಪಡ್ತೀನಿ. ತುಮಕೂರು ಜಿಲ್ಲೆಗೆ ಶೂನ್ಯ ಸಂಪಾದನೆ ಅಂತರಲಾಗಾಯ್ತದೆ. ತಿಪ್ಟೂರಿನಲ್ಲಿ ಒಂದು ಪಾರ್ಕ್ ಮಾಡ್ತೀವಿ ತೆಂಗಿನ ವಿಚಾರವಾಗಿ ಅನ್ನೋದು ಬಿಟ್ಟರೆ ಯಾವುದೇ ತರಹದ ತುಮಕೂರು ಜಿಲ್ಲೆಗೆ ಕೊಡುಗೆ ಕೊಟ್ಟಿಲ್ಲ. ಒಂದು ಎರಡನೇದು, ಕಳೆದ ಬಾರಿ ಬಜೆಟ್ ಮಂಡನೆ ಮಾಡಿದಾಗ ಕುಮಾರಣ್ಣನವರು ಭಾಳ ವಿರೋಧ ವ್ಯಕ್ತಪಡಿಸಿ ವಿಧಾನಸೌಧ ಮತ್ತು ರಾಜ್ಯಾದ್ಯಂತ ಗದ್ದಲ ಎಬ್ಬಿಸಿದರು. ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾತನಾಡುವಂಥ ಘನತೆ ಗೌರವ ಇರೋದು ಮನುಷ್ಯನಿಗೆ, ಆಡಳಿತ ಪಕ್ಷವಾಗಿ ಬಜೆಟ್ ಮಂಡನೆ ಮಾಡುವಾಗ ಯಾಕೆ ಇರಲ್ಲ ಅನ್ನೋದು ನನ್ನ ಪ್ರಶ್ನೆ. ಉದಾಹರಣೆ ಏನಂದರೆ, ಬಸ್ ಚಾರ್ಜ್ ಜಾಸ್ತಿ ಮಾಡಿದಾಗ, 1-2% ಅಷ್ಟೇ ಜಾಸ್ತಿ ಮಾಡಿದಾಗ ಇಡೀ ರಾಜ್ಯಾದ್ಯಂತ ಗದ್ದಲ ಎಬ್ಬಿಸಿದ್ರು. ಇವತ್ತು 14% ಹೆಚ್ಚಿಗೆ ಮಾಡಿದ್ದಾರೆ. ಯಾಕೆ? ಅವತ್ತು ಆಡಳಿತ ಮಾಡೋರಿಗೆ ಸಂಪನ್ಮೂಲ ಕರುಡೀಕರಿಸುವಂಥ ಭಾವನೆ ಇರಲಿಲ್ವಾ? ಅವ್ರಿಗೆ ಅವಶ್ಯಕತೆ ಇರಲಿಲ್ವಾ? ಅವತ್ತು ವಿರೋಧ ಮಾಡುವಂಥವ್ರು ಇವತ್ತು ಅದಕ್ಕಿಂತ ಹೆಚ್ಚಿಗೆ ಮಾಡ್ತಾ ಇದ್ದೀರಲ್ಲ. ನಿಮ್ಮ ಬೂಟಾಟಿಕೆ ರಾಜಕಾರಣ, ಸಮಾಜ ಸೇವೆ ಅನ್ನುವಂಥದ್ದು ಇದನ್ನು ಬದಿಗೊತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋದು ಮಾಡಿ ಅಂತ ನಾನು ವಿನಂತಿ ಮಾಡ್ತೀನಿ. ಪೆಟ್ರೋಲು, ಡೀಸೆಲ್ ಮಿನಿಮಮ್ 12-25%ವರೆಗೂ ಪೆಟ್ರೋಲ್ ಮತ್ತು ಡೀಸೆಲ್ನ ಹೈಕ್ ಮಾಡಿದ್ದಾರೆ. ಕೇಳಿದ್ರೆ ಅಭಿವೃದ್ಧಿಗೋಸ್ಕರ ಸಂಪನ್ಮೂಲ ಕ್ರೋಢೀಕರಿಸೋಕ್ಕೆ ಅಂತ ಹೇಳ್ತಾರೆ. ನಾನು ಇಷ್ಟೇ ಹೇಳೋದು,
ಜಿ ಎಸ್ ಟಿ ಅನ್ನೋದನ್ನು ತಂದು ಜನಸಾಮಾನ್ಯರ ಮೇಲೆ ಎಳೆದು ಜಿ ಎಸ್ ಟಿಯಿಂದ ಬರುವಂಥ ರಾಜ್ಯದ ಸಂಪನ್ಮೂಲವನ್ನು ಕೇಂದ್ರಕ್ಕೆ ತಗೊಂಡು ಈ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಬಜೆಟ್ ಮಂಡನೆ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು, ಅವ್ರದ್ದೇ ಆಡಳಿತ ಪಕ್ಷ, ಅವ್ರದ್ದೇ ಪ್ರಧಾನಿ, 15,000 ಕೋಟಿಗಿಂತಲೂ ಅಧಿಕವಾದಂಥ ಹಣ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಜನಸಾಮಾನ್ಯರು ಯೋಚನೆ ಮಾಡಬೇಕು. ಇವ್ರದ್ದು ಭೂಟಾಣಿಕೆ ರಾಜಕಾರಣ ಏನು ಅನ್ನೋದನ್ನು ಯೋಚನೆ ಮಾಡಬೇಕು. ಅಭಿವೃದ್ಧಿ ಪಥ ಅಂತ ಹೇಳ್ತಾರೆ, ಯುವಕರ ಸರ್ಕಾರ ಅಂತಂತಾರೆ. ಯುವಕರಿಗೆ ಬೆರಳೆಣಿಕೆ ಎಷ್ಟು ಕೂಡ ಸೌಲಭ್ಯವನ್ನು ಕೊಟ್ಟಿಲ್ಲ. ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಅವರ ಚಿಂತನೆ ಇಲ್ಲ. ಇದನ್ನು ವಿರೋಧ ಮಾಡಿದ್ರೆ ವಿರೋಧ ಪಕ್ಷ ಅವ್ರಿಗೆ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಮನುಷ್ಯನಿಗೆ ಮಾನವೀಯತೆ ಗುಣನ ಇಟ್ಕೊಂಡು ಕೆಲಸ ಮಾಡಬೇಕು. ಜೊತೆಗೆ ಇದು ನಿರಾಶಾಯಕವಾದಂಥ, ಮತ್ತು ಎಲ್ಲವನ್ನೂ ರಾಜಕಾರಣವಾಗಿ ನೋಡ್ತಾರೆ, ಎಲ್ಲವನ್ನೂ ರಾಜಕಾರಣವಾಗೇ ನೋಡ್ತಾರೆ. ಉದಾಹರಣೆ ಏನಂತಂದರೆ ಕಾರ್ಮಿಕರು, ಕಾರ್ಮಿಕರ ಬಗ್ಗೆ ಅವ್ರಿಗೆ ಯೋಚನೆ ಮಾಡೋ ಕಾಮನ್ ಸೆನ್ಸೇ ಇಲ್ಲ. ಬಿಬಿಎಂಪಿ ಚುನಾವಣಾ ಹಿನ್ನೆಲೆಯಲ್ಲಿ ಗಾರ್ಮೆಂಟ್ಸ್ ಮಹಿಳಾ ನೌಕರರಿಗೆ ಉಚಿತ ಬಸ್ ಪಾಸ್ ನೀಡುವ ಮೂಲಕ ಚುನಾವಣಾ ಗಿಮಿಕ್ಸ್ ಮಾಡುತ್ತಿದ್ದಾರೆ ಎಂದು ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡರು. ಈ ಬಜೆಟ್ ವಿರುದ್ಧವೇ ಶೀಘ್ರದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಬೆಳ್ಳಿ ಲೋಕೇಶ್ ತಿಳಿಸಿದರು. ಯಡಿಯೂರಪ್ಪ ಮಂಡಿಸಿದ ಬಜೆಟ್ ಎಲ್ಲರಿಗೂ ನಿರಾಸೆಯಾಗಿದ್ದು ಈ ಬಜೆಟ್ನಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲವೆಂದು ಮಾಜಿ ಶಾಸಕ ಶಫಿ ಅಹಮದ್ ಪ್ರತಿಕ್ರಿಯಿಸಿದ್ದಾರೆ. ಯೋಜನೆಗಳಿಗೆ ಮೀಸಲಾದ ಅನುದಾನವನ್ನು ಕಡಿತಗೊಳಿಸಲಾಗಿದ್ದು ಉನ್ನತ ಶಿಕ್ಷಣಕ್ಕೆ ನೀಡಲಾಗಿದ್ದ ಅನುದಾನವನ್ನು ಕಡಿಮೆ ಮಾಡಿದ್ದಾರೆ ಎಂದು ರಫೀಕ್ ಅಹಮದ್ ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಕಳೆದ ಸಮ್ಮಿಶ್ರ ಸರ್ಕಾರ 700 ಕೋಟಿ ರೂವರೆಗೆ ಮೀಸಲಿಟ್ಟಿತ್ತು. ಆದರೆ ಬಿಜೆಪಿ ಸರ್ಕಾರ ಕೇವಲ 200 ಕೋಟಿ ರೂ ಮೀಸಲಿಟ್ಟಿದ್ದರಿಂದ ಅಲ್ಪಸಂಖ್ಯಾತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿದೆ ಎಂದು ರಫೀಕ್ ಅಹಮದ್ ಹೇಳಿದರು. ಮೊನ್ನೆ ತಾನೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಯಡಿಯೂರಪ್ಪನವರು ಈ ವರ್ಷದ ಆಯವ್ಯಯವನ್ನು ಮಂಡಿಸಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಆಯವ್ಯಯ ಏನಿದೆ ಅದು ನಮಗೆಲ್ಲರಿಗೂ ನಿರಾಸೆ ಹಾಗೂ ಆತಂಕವನ್ನು ತಂದಿದೆ. ನಿರಾಸೆ ಯಾಕಂತ ಹೇಳಿದರೆ ಅವರು ಮಂಡಿಸಿರುವ ಆಯವ್ಯದಲ್ಲಿ ಯಾವುದೇ ಒಂದು ಸ್ಪಷ್ಟನೆ ಇಲ್ಲ ಮುಖ್ಯವಾಗಿ. ಜೊತೆಗೆ ಹಿಂದಿನ ಸರ್ಕಾರಗಳು ಅಧಿಕಾರದಲ್ಲಿದ್ದಾಗ ಘೋಷಣೆ ಮಾಡಿದ ಯೋಜನೆಗಳ ಅನುದಾನವನ್ನು ಇವರು ಕಡಿತಗೊಳಿಸಿದ್ದಾರೆ. ಉದಾಹರಣೆಗೆ ಹೇಳಬೇಕಂದ್ರೆ ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣಕ್ಕೆ ಏನು ನಾವು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಹಾಗೂ ಸಮ್ಮಿಶ್ರ ಸರ್ಕಾರಗಳು ಅಧಿಕಾರದಲ್ಲಿದ್ದಾಗ ಏನು ಅನುದಾನವನ್ನು ಕೊಟ್ಟಿದ್ದೀವಿ, ಇಂತಹ ಅನುದಾನಗಳು ಕಡಿಮೆ ಆಗಿದ್ದಾವೆ. ಇವತ್ತು ತುಮಕೂರು ವಿಶ್ವವಿದ್ಯಾಲಯ ಹೊಸ ಕ್ಯಾಂಪಸ್ನಲ್ಲಿ ಕಟ್ಟಡಗಳ ಬರ್ತಾ ಇದ್ದಾವೆ. ಹೆಚ್ಚಿನ ಅನುದಾನವನ್ನು ನಾವು ನಿರೀಕ್ಷೆಯಲ್ಲಿದ್ವಿ, ಆದರೆ ಯಾವುದೇ ಒಂದು ಅನುದಾನ ಬಂದಿಲ್ಲ. ಇದೇ ರೀತಿಯಾಗಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಅನುದಾನ ಕಡಿತಗೊಂಡಿದೆ. ತುಮಕೂರು ಜಿಲ್ಲೆಗೆ ಹಾಗೂ ವಿಶೇಷವಾಗಿ ತುಮಕೂರು ನಗರಕ್ಕೂ ಕೂಡ ಬಹಳಷ್ಟು ನಿರಾಸೆ ತಂದಿದೆ. ಯಾಕಂದರೆ ತುಮಕೂರು ನಗರಕ್ಕೆ ಯಾವುದೇ ಒಂದು ವಿಶೇಷವಾದ ಯೋಜನೆಯನ್ನು ಅವರು ಘೋಷಣೆ ಮಾಡಿಲ್ಲ. ತುಮಕೂರು ಜಿಲ್ಲೆಗೆ ಒಂದು ಎರಡು ಚಿಕ್ಕ ಯೋಜನೆಗಳನ್ನು ಬಿಟ್ಟರೆ ಯಾವುದೇ ಒಂದು ದೊಡ್ಡ ಯೋಜನೆ ಅವರು ಘೋಷಣೆ ಮಾಡಿಲ್ಲ. ಘೋಷಣೆ ಆಗಿರೋದು ಕೇವಲ ಒಂದು 2-3 ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ. ವರದಿಗಳ ಪ್ರಕಾರ, ಮಾಹಿತಿಗಳ ಪ್ರಕಾರ BJPಯ ಸಚಿವರೇ ಇದರ ಬಗ್ಗೆ ಅಸಮಾಧಾನವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇಂತಹ ಒಂದು ಬಜೆಟನ್ನು ಮೊನ್ನೆ ಯಡಿಯೂರಪ್ಪರು ಏನು ಮಂಡಿಸಿದ್ದಾರೆ, ಇದೊಂದು ನಿರಾಶಾದಾಯಕ ಬಜೆಟ್ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ತುಮಕೂರು ಮಹಾನಗರ ಪಾಲಿಕೆಗೆ ಸರ್ಕಾರ ವಿಶೇಷ ಅನುದಾನ ನೀಡಿಲ್ಲವೆಂದು ಹೇಳಿ ಸರ್ಕಾರವು ಪಾಲಿಕೆಗಳಿಗೆ ಅನುದಾನ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಸೀತಮ್ಮ ಬಂದಳು ಸಿರಿಮಲ್ಲಿಗೆ ತೊಟ್ಟು ಚಿತ್ರವು ರಾಜ್ಯದ 25 ಚಿತ್ರಮಂದಿರಗಳಲ್ಲಿ ಯಶಸ್ವಿ ಪ್ರದರ್ಶನ ನಡೆಯುತ್ತಿದೆ ಎಂದು ಚಿತ್ರದ ನಿರ್ದೇಶಕ ಕಡಬ ಅಶೋಕ್ ಹೇಳಿದ್ದಾರೆ. ಸೀತಮ್ಮ ಬಂದಳು ಸಿರಿಮಲ್ಲಿಗೆ ತೊಟ್ಟು ಎಂಬ ಕನ್ನಡ ಚಲನಚಿತ್ರವು ಈಗಾಗಲೇ ರಾಜ್ಯದ 25 ಚಿತ್ರಮಂದಿರಗಳಲ್ಲಿ ಯಶಸ್ವಿ ಪ್ರದರ್ಶನ ನಡೆಯುತ್ತಿದೆ ಎಂದು ಈ ಚಿತ್ರದ ನಾಯಕ ಹಾಗೂ ಗುಬ್ಬಿಯ ನಂದೀಶ್ ಕುಮಾರ್ ಅವರು ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಈ ಚಿತ್ರದಲ್ಲಿ ತಾವು ಪ್ರಥಮ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದ್ದು ವಿಧವೆಯ ವೇದನೆ ಆಧಾರದ ಮೇಲೆ ಚಿತ್ರ ನಿರ್ಮಿಸಿದ್ದು ಮಲೆನಾಡಿನಲ್ಲೇ ಹೆಚ್ಚಾಗಿ ಚಿತ್ರೀಕರಣ ಮಾಡಲಾಗಿದೆ ಎಂದರು. 25 ದಿನಗಳ ಕಾಲ ಉಡುಪಿ, ಆಗುಂಬೆ ಸೇರಿದಂತೆ ವಿವಿಧೆಡೆ ಚಿತ್ರೀಕರಣ ಮಾಡಲಾಗಿದ್ದು ಎಲ್ಲೆಡೆ ಅಲ್ಲಿನ ಜನಸಂಪೂರ್ಣವಾಗಿ ಸಹಕಾರ ನೀಡಿದ್ದಾರೆ ಎಂದು ನಂದೀಶ್ ಕುಮಾರ್ ಸ್ಮರಿಸಿಕೊಂಡರು. ನಮಸ್ಕಾರಗಳು, ನನ್ನ ಹೆಸರು ನಂದೀಶ್ ಅಂತೇಳಿ. ನಾನು ಈ ಸೀತಮ್ಮ ಬಂದಳು ಸಿರಿಮಲ್ಲಿಗೆ ತೊಟ್ಟು
ಚಲನಚಿತ್ರದ ನಾಯಕ ನಟ. ನಾನು ಬೇಸಿಕಲಿ ಬಂದುಬಿಟ್ಟು ಇದೇ ಗುಬ್ಬಿ ತಾಲೂಕು ಕಿಟ್ಟದಗುಪ್ಪೆ ಅಂತ ಒಂದು ಗ್ರಾಮದಿಂದ ಬಂದವನು. ನಂತರ ನಾನು ವಕೀಲ ವೃತ್ತಿ ಮಾಡ್ತಾಯಿದ್ದೀನಿ. ಜೊತೆಗೆ ಹವ್ಯಾಸಿಯಾಗಿ ನಾನು ನಾಯಕ ನಟನಾಗಿ ಸಿನಿಮಾ ರಂಗದಲ್ಲೂ ಸಹ ಗುರುತಿಸ್ಕೊಂಡಿದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ. ಈ ಸಿನಿಮಾ ತುಂಬ ಅಂದರೆ ಒಂದು ದಟ್ಟವಾದಂಥ ಕಥಾ ಅಂಧ್ರ ಇರುವಂಥ ಒಂದು ಸಿನಿಮಾ. ಈ ಸಿನಿಮಾದ ಮುಖ್ಯ ಜೀವಾಳ ಏನಪ್ಪ ಅಂತ ಅಂದರೆ ಒಂದು ವಿಧವೆಯ ಒಂದು ವೇದನೆಗಳೇನಿರ್ತವೆ, ಒಂದು ಸ್ತ್ರೀ ಸಂವೇದನೆ ಏನಿರುತ್ತೆ ಅದನ್ನು ಮುಖ್ಯವಾಗಿ ಆಧಾರವಾಗಿಟ್ಕೊಂಡು ಮಾಡಿರುವಂಥ ಸಿನಿಮಾ. ದಟ್ಟ ಮಲೆನಾಡಿನಲ್ಲಿ ಆಗುಂಬೆ ಕಾಡಿನಲ್ಲಿ ಪೂರ್ತಿ ಚಿತ್ರಿತವಾಗಿದೆ, ಅದ್ಭುತವಾಗಿ ಮೂಡ್ ಬಂದಿದೆ. ಇದು 21/2/2020 ರಿಲೀಸ್ ಆಯಿತು. ಈಗ ಇದು ಸಕ್ಸಸ್ಫುಲ್ಲಾಗಿ ಓಡ್ತಾ 25ನೇ ದಿನಕ್ಕೆ ಕಾಲಿಟ್ಟಿದೆ. ಆ ಖುಷಿನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿನ ಕರೆದ್ವಿ. ಈ ಯಶಸ್ಸಿಗೆ ಸಂಪೂರ್ಣವಾಗಿ ಕಾರಣಕರ್ತರು ಯಾರಪ್ಪ ಅಂತ ಅಂದರೆ, ಪ್ರಪ್ರಥಮವಾಗಿ ಪ್ರೊಡ್ಯೂಸರು ನಾವು ಹೊಸಬರೆಲ್ಲ ನಮ್ಮನ್ನು ನಂಬಿ ದುಡ್ಡು ಹಾಕಿದ್ರು ಹನುಮಂತರಾಜು ಅಂತ ಅಂದ್ಬಿಟ್ಟು. ನಂತರ ಅಶೋಕ್ ಕಡಬವರವರು, ಇವರು ಅದ್ಭುತವಾಗಿ ಕಥೆಯನ್ನು ಇದನ್ನು ಮಾಡಿ ಅದನ್ನು ಚಿತ್ರೀಕರಿಸೋದ್ರಲ್ಲಿ ಯಶಸ್ವಿ ಆದರು. ಅದು ನಮ್ಮ ಚಿತ್ರದ ಪ್ಲಸ್ ಪಾಯಿಂಟು. ಮತ್ತು ಛಾಯಾಗ್ರಾಹಕರಾದ ಅರುಣ್ಕುಮಾರ್ ಅಂತೇಳಿ, ಅವರು ತುಂಬ ಶ್ರಮಪಟ್ಟರು. ಎಲ್ಲ ಫುಲ್ಲು ಆಗುಂಬೆ ಕಾಡಲ್ಲಿ ನಾವು ಈ ಚಿತ್ರೀಕರಣ ಮಾಡಬೇಕಾದ್ರೆ ಎಲ್ಲ ಬರೀ ಕಾಳಿಂಗ ಸರ್ಪುಗಳೇ ಜಾಸ್ತಿ ಇರ್ತಿದ್ವು. ಆ ಕಾಳಿಂಗ ಸರ್ಪುಗಳ ಮಧ್ಯದಲ್ಲಿ ನಾವು ಹೋಗಿ ಇದನ್ನು ಅಂದರೆ ಆ ದಟ್ಟ ಕಾಡಿನಲ್ಲೇ ಸಹ ಮಾಡಿದ್ವಿ. ಆ ಭಯ ಬೇರೆ. ಆ ಒಂದು ಸೀತಾ ನದಿ ಅಂತ ಒಂದು ನದಿ ಬರುತ್ತೆ, ಆ ನದಿಯಲ್ಲಿ ಚಿತ್ರೀಕರಣ ಮಾಡೋದು ತುಂಬ ಒಂಥರ ಅಪಾಯಕಾರಿಯಾಗಿತ್ತು. ಆದರೂ ಆ ನದಿ ಆ ಅಡೆತಡೆಗಳನ್ನೆಲ್ಲ ಎದುರಿಸ್ಕೊಂಡು ನಾವು ನಡೆಸಿದ್ವಿ. ಮಳೆ ಮಾತ್ರ ಯಾವಾಗಲೂ ಬರ್ತಾನೆ ಇರೋದು, ಚಿತ್ರೀಕರಣಕ್ಕೆ ಯಾವಾಗಲೂ ತೊಂದರೆ ಮಾಡ್ತಾಯಿತ್ತು. ಆದರೂ ಆ ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ಇದನ್ನು ಮಾಡಿಕೊಂಡು ಯಶಸ್ವಿಯಾಗಿ ಚಿತ್ರೀಕರಣ ಮುಗಿಸಿದ್ವಿ. ಚಿತ್ರ ಅದ್ಭುತವಾಗಿ ಮೂಡಿ ಬಂದು ಈಗ 25ನೇ ದಿನಕ್ಕೆ ಕಾಲಿಡ್ತಾ ಇದೆ. ಆ ಸಂತೋಷನ ನಾವು ಹಂಚ್ಕೋಬೇಕು. ನಮ್ಮ ಇದು ನಾನು ಬೇಸಿಕಲಿ ನನ್ನ ಹುಟ್ಟೂರಿದು. ಈ ಚಿತ್ರದ ನಿರ್ದೇಶಕ ಅಶೋಕ್ ಕಡಬರವರು ಮಾತನಾಡಿ, ಈ ಚಿತ್ರವು ಎರಡನೇದಾಗಿದ್ದು ಮೊದಲನೆಯದು ಅಮೃತ ಗಳಿಗೆ. ಅದು ಆದ ನಂತರ ಈ ಚಿತ್ರ ಉತ್ತಮ ರೀತಿಯಲ್ಲಿ ಬಂದಿದ್ದು ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ಬರುತ್ತಿದೆ ಎಂದರು. ಈ ಚಿತ್ರದ ಟೈಟಲ್ ಜಾನಪದ ಶೈಲಿಯ ರೀತಿಯಲ್ಲಿದ್ದು ನಾಲ್ಕು ಹಾಡುಗಳಿದ್ದು ಯಾವುದೇ ಡಬಲ್ ಮೀನಿಂಗ್ ಫೈಟ್ ಇದ್ಯಾವುದು ಇಲ್ಲದ ಕಾರಣ ಈ ಚಿತ್ರ ಮಹಿಳೆಯರನ್ನು ಸೆಳೆಯುತ್ತಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಕಡಬ ಅಂತ. ಈ ಸೀತಮ್ಮ ಬಂದಳು ಸಿನಿಮಲ್ಲಿಗೆ ತೊಟ್ಟು ಚಿತ್ರದ ನಿರ್ದೇಶಕ. ನಾನು ಹಿಂದೆ ಅಮೃತಗಳಿಗೆ ಅಂತ ಅಂದ್ಬಿಟ್ಟು ದತ್ತಣ್ಣ ಅವ್ರದ್ದು ಒಂದು ಸಿನಿಮಾ ಮಾಡಿದ್ದೆ. ಅದು 3 ಅವಾರ್ಡ್ ಬಂತು, 50 ಡೇಸ್ ಓಡಿತ್ತು. ಈಗ ನಂದು ಇದು 2ನೇ ಚಿತ್ರ ರಿಲೀಸ್ ಆಗಿದೆ. 3ನೇ ವಾರದಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ನೋಡಿದವರೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೆಣ್ಮಕ್ಳೆಲ್ಲ ಹೇಳ್ತಾ ಇದ್ದಾರೆ. ಲೇಡೀಸ್ ತುಂಬ ಇಷ್ಟ ಆಗಿದೆ ಸಿನಿಮಾ. ಒಂದು ಕಲಾತ್ಮಕ ಚಿತ್ರ ಆಗಿದ್ರೂ ಒಂದು ಕಮರ್ಷಿಯಲ್ ಲೆವೆಲ್ಗೆ ಕಲೆಕ್ಷನ್ ಬರ್ತಾ ಇದೆ. ಕಮರ್ಷಿಯಲ್ಲಾಗೂ ನಾವು ಗೆದ್ದಿದ್ದೀವಿ ಅಂತ ಹೇಳ್ಬೋದು. ಚೆನ್ನಾಗಿ ಕಲೆಕ್ಷನ್ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಮುಖ್ಯ. ಆಮೇಲೆ ಅದರಲ್ಲೂ ತುಮಕೂರು ಜನತೆಗೆ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಒಳ್ಳೆ ಸಿನಿಮಾನ ಬಿಡಲಿಲ್ಲ, ಬಂದು ದೂರದಲ್ಲಿದ್ದರು ಥಿಯೇಟ್ರ್ ಬಂದು ನೋಡಿದ್ರು. ಸರ್, ಇಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ ಬೆಳಗಾಮು ಹುಬ್ಳಿ ಮುಂದೆ ಆಗ್ತೀವಿ ಸರ್. ಈಗ ಮುಂದೆ ಇದು ನಮ್ಮ ತಾಲೂಕುಗಳಲ್ಲೆಲ್ಲ ಇದು ಮಾಡ್ತೀವಿ. ಬಿಜೆಪಿ ಮುಖಂಡರಾದ ಮಹೇಶ್, ಶಬೀರ್ ಅಹಮದ್, ಇಮ್ರಾನ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ HMSITಯಲ್ಲಿ ಕೇಂದ್ರ ವಲಯ ಅಂತರ ಕಾಲೇಜು ವಾಲಿಬಾಲ್ ಪಂದ್ಯಾವಳಿಗೆ SP ವಂಶಿಕೃಷ್ಣರವರು ಚಾಲನೆ ನೀಡಿದರು. ತುಮಕೂರಿನ HMSITಯಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಕೇಂದ್ರ ವಲಯ ಅಂತರ್ ಕಾಲೇಜು ವಾಲಿಬಾಲ್ ಪಂದ್ಯಾವಳಿ ನಡೆಯಿತು. SP ಡಾಕ್ಟರ್ ಕೋನ ವಂಶಿಕೃಷ್ಣ ರವರು ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಕ್ರೀಡಾಕೂಟದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯವೆಂದು ಹೇಳಿ ಆಟಗಾರರ ನಡುವೆ ಪರಸ್ಪರ ಪ್ರೀತಿ ಬಾಂಧವ್ಯ ಬೆಸೆಯಲು ಸಾಧ್ಯ ಎಂದು ಹೇಳಿದರು. ವಾಲಿಬಾಲ್ ಆಟದ ಬಗ್ಗೆ ಪ್ರಸ್ತಾಪಿಸಿ ತಾವು ಕಾಲೇಜಿನ ದಿನಗಳನ್ನು ನೆನಪಿಸಿಕೊಂಡರು. ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಮಾತನಾಡಿ, VTUನ ಕೇಂದ್ರ ವಲಯಕ್ಕೆ ಸೇರಿದ 24 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 18ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿತು ಎಂದರು. ಮಾಜಿ ಶಾಸಕ ಶಫಿ ಅಹಮದ್, ಪ್ರಾಂಶುಪಾಲ ಡಾಕ್ಟರ್ ಇರ್ಫಾನ್, ಸೆಂಟ್ರಲ್ ವಲಯ ಕ್ರೀಡಾ ನಿರ್ದೇಶಕರಾದ DS ಯೋಗೇಶ್, HMSIT ಕ್ರೀಡಾ ನಿರ್ದೇಶಕರಾದ ಸೋಮಶೇಖರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮ ನಂತರ SP ಅವರು ವಾಲಿಬಾಲ್ ಸರ್ವಿಸ್ ಮಾಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ SP ರವರು ಕೆಲ ವಾಲಿಬಾಲ್ ಆಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಈ ಬಾರಿ ಮಂಡಿಸಿರುವ ಬಜೆಟ್ ನೀರಸ ಬಜೆಟ್ ಎಂದು ಕಾಂಗ್ರೆಸ್ ರಾಜ್ಯ ವಕ್ತಾರ ಮುರಳೀಧರ ಹಾಲಪ್ಪ ಟೀಕಿಸಿದರು.
ಬಜೆಟ್ಗೆ ಮುನ್ನ ಸಾರಿಗೆ ಪ್ರಯಾಣ ದರವನ್ನು 12% ಏರಿಕೆ ಮಾಡಿ ಬುದ್ಧಿವಂತಿಕೆ ಪ್ರದರ್ಶಿಸಿದ ಬಿಜೆಪಿ ಸರ್ಕಾರ ಕೇವಲ 3,000 ಕೋಟಿ ರೂಪಾಯಿ ಹೆಚ್ಚಳ ಮಾಡಿ ನೀರಸ ಬಜೆಟ್ ಎಂದು ರುಜುವಾತು ಮಾಡಿದೆ ಎಂದು ಕಾಂಗ್ರೆಸ್ ರಾಜ್ಯ ವಕ್ತಾರ ಮುರಳೀಧರ ಹಾಲಪ್ಪ ಟೀಕಿಸಿದರು. ಗುಬ್ಬಿಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ವರ್ಷ 30% ಹೆಚ್ಚಳ ಕಾಣುವ ಬಜೆಟ್ನಲ್ಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೊಸತನ್ನು ಮೂಡಿಸಿಲ್ಲ. ಕಾಂಗ್ರೆಸ್ ನೀಡಿದ ಜನಪರ ಅನ್ನಭಾಗ್ಯ ಮತ್ತು ಆರೋಗ್ಯ ಭಾಗ್ಯ ಯೋಜನೆಗಳಲ್ಲಿ ಅಡ್ಡಿಪಡಿಸುವ ನಿಯಮಗಳನ್ನು ಹೇರಿ ಜನವಿರೋಧ ಎಂದು ಘೋಷಿಸಿಕೊಂಡಿದೆ. ಕೃಷಿ, ತೋಟಗಾರಿಕೆ, ಶಿಕ್ಷಣ ಇಲಾಖೆಗೆ ಒತ್ತು ನೀಡದೆ ಕಡೆಗಣಿಸಿರುವುದರಿಂದ ಬಡ ಮತ್ತು ಮಧ್ಯಮ ವರ್ಗಕ್ಕೆ ಪೆಟ್ಟು ನೀಡಿದಂತಾಗಿದೆ ಎಂದು ಕಿಡಿಕಾರಿದರು. ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಬಿಜೆಪಿ ಆಡಳಿತವಿದ್ದರೂ ಪ್ರತಿ ವರ್ಷ ನಮಗೆ ಬರುವ ತೆರಿಗೆ ಹಣದಲ್ಲಿ ಬರಬೇಕಾದ 39,500 ಕೋಟಿ ರೂಪಾಯಿ ಅಭಿವೃದ್ಧಿ ಅನುದಾನದಲ್ಲಿ 11,500 ಕೋಟಿ ರೂಪಾಯಿ ಕಡಿತಗೊಳಿಸಿ ಒಟ್ಟು 5 ವರ್ಷದಲ್ಲಿ 60,000 ಕೋಟಿ ರೂಪಾಯಿಗಳನ್ನು ನಮಗೆ ನೀಡದೆ ಮಲತಾಯಿ ಧೋರಣೆ ತೋರಲಾಗಿದೆ ಎಂದರು. ಎತ್ತಿನ ಒಳಗೆ ಮೈತ್ರಿ ಸರ್ಕಾರ ಇದ್ದಾಗ 2,500 ಕೋಟಿ ನಿಗದಿಯಾಗಿತ್ತು. ನಿನ್ನೆ ಬಜೆಟ್ನ ನಿಮಗೆ ಕಾಪಿ ಕೊಟ್ಟಿದ್ದೀವಿ. ನಿನ್ನೆ ಅದನ್ನು 1,000 ಕೋಟಿ ಮೈನಸ್ ಮಾಡಿ 1,500 ಕೋಟಿಗೆ ಅದನ್ನು ಕಡಿಮೆ ಮಾಡಿದ್ರು. ಯಾರೂ ಪ್ರಶ್ನೆ ಮಾಡೋರಿಲ್ಲ. ಈಗ ಜಿಲ್ಲೆಯಲ್ಲಿ ಬಿಜೆಪಿಯ ಲೋಕಸಭಾ ಸದಸ್ಯರಿದ್ದಾರೆ, ಬಿಜೆಪಿಯ ಶಾಸಕರುಗಳಿದ್ದಾರೆ, ಒಬ್ಬರು ಅದಕ್ಕೆ ಚಕಾರ ಹತ್ತಿಲ್ಲ. ಯಾಕಂದ್ರೆ ನಮಗೆ 1,000 ಕೋಟಿ ಎತ್ತಿನ ಒಳಗೆ ಯಾಕೆ ಕಡಿಮೆ ಮಾಡಿದ್ರಿ? ಇಲ್ಲಿಂದ ಹೆಲಿಕಾಪ್ಟರ್ಗಳನ್ನ ನಾವು ಹಾರು ಬಿಡ್ತೀವಿ 2018 ಅಂತ ಹೇಳಿದ್ರು. 2016 ಜನವರಿ 12 ಇಲ್ಲಿ ಶಂಕುಸ್ಥಾಪನೆ ಮಾಡಿದ್ರು ಮಾನ್ಯ ಪ್ರಧಾನಿಗಳು. 2 ವರ್ಷ ಎಕ್ಸ್ಟ್ರಾ ಆಗೋಯ್ತು, 1 ಹೆಲಿಕಾಪ್ಟರ್ಗಳು ಇಲ್ಲಿಂದ ಹಾರು ಬಿಡಲಿಲ್ಲ. ನಾವು ಯಾವಾಗ DC ಚೀಫ್ ಸೆಕ್ರೆಟರಿಗೆ ಸೆಂಟ್ರಲ್ ಕ್ಯಾಬಿನೆಟ್ ಸೆಕ್ರೆಟರಿ ನಾವು ಪತ್ರ ಕೊಟ್ಟ ತಕ್ಷಣ ಅರ್ಜೆಂಟಾಗಿ ಇಲ್ಲಿ ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು 1 ತಿಂಗಳಿಂದೆ. ಇನ್ನೊಂದು 2 ವರ್ಷಕ್ಕೆ ಇಲ್ಲಿಂದ ನಾವೆಲ್ಲ ಚಾಲನೆ ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ಸ್ಥಳೀಯರಿಗೆ ನೌಕರಿ ಸಿಗಲಿಲ್ಲ, ಯಾರು ಜಮೀನು ಕೊಟ್ಟರು? ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ರಾಮಕೃಷ್ಣಯ್ಯ ಮಾತನಾಡಿ, ಕೇಂದ್ರದಲ್ಲಿ ಮೋದಿ ಆಡಳಿತ ಜೊತೆಗೆ ರಾಜ್ಯದಲ್ಲಿ ಯಡಿಯೂರಪ್ಪ ಅವರ ಆಡಳಿತ ಅತ್ತ ಹುಲಿ ಇತ್ತ ಪುಲಿ ಎನ್ನುವಂತಾಗಿದೆ. ಜನರ ನೆಮ್ಮದಿ ಕೆಡಿಸುವ ಯೋಜನೆ ರೂಪಿಸಿಕೊಂಡು ನಮ್ಮಿಂದ ವಸೂಲಿ ಮಾಡಲಾದ ತೆರಿಗೆ ಹಣವನ್ನು ನಮ್ಮಗಳ ಅಭಿವೃದ್ಧಿಗೆ ಬಳಸದೆ ಸಲ್ಲದ ಕಾರಣ ನೀಡುತ್ತಿದ್ದಾರೆ. ನಿರಾಶಾದಾಯಕ ಬಜೆಟ್ ನೀಡಿದ ರಾಜ್ಯ ಬಿಜೆಪಿ ಸರ್ಕಾರ ತುಮಕೂರು ಜಿಲ್ಲೆಗೆ ಆದ್ಯತೆ ನೀಡಿಲ್ಲ ಎಂದರು. ಅಂತ ಹೇಳಿ ಎಲ್ಲ ಸುಳ್ಳು ಭರವಸೆ ಕೊಟ್ಟು ಹೋದ್ರು. 2018 19 25 21 ಇಲ್ಲಿ ಕೆಲವರೆಲ್ಲ ಬೇರೆನೂ ಏನು ಮಾತಾಡ್ತಾ ಇಲ್ಲ. ಮಕ್ಕಳುಗಳು ಉದ್ಯೋಗ ಸಿಗುತ್ತೆ ಉದ್ಯೋಗ ಸಿಗುತ್ತೆ ಅಂತ ಹೇಳಿ ಜಾತಕ ಮುಗಿಸಿ ತರ ಕಾಯ್ತಾ ಇದ್ದಾರೆ. ಆ ರೈತರು ಏನು ಜಮೀನು ಕಳ್ಕೊಂಡಿದ್ರು ಅವ್ರಿಗೂ ಸಹ ಅವರ ಮಕ್ಕಳುಗಳಿಗೂ ಸಹ ಯಾವುದೇ ಉದ್ಯೋಗ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಅದನ್ನು ಮೂಲಕ ಒತ್ತಾಯ ಪಡಿಸ್ತೇವೆ. ಏನಿದೆ ಈ ಮಗಳ ಸಂಸದರು ಇರ್ಬೋದು, ಅವರು ಬಿಜೆಪಿ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕೂಡಲೇ ಅದನ್ನು ಓಪನ್ ಮಾಡಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡೋಕ್ಕೆ ಒತ್ತಾಯ ಮಾಡಬೇಕು ಅಂತೇಳಿ ನಾವು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಗೀತಾ ರುದ್ರೇಶ್, ಕಾರ್ಯದರ್ಶಿ ಸುಜಾತ, ಗುಬ್ಬಿ ಬ್ಲಾಕ್ ಅಧ್ಯಕ್ಷ SL ನರಸಿಂಹಯ್ಯ, ಪದಾಧಿಕಾರಿಗಳಾದ GV ಮಂಜುನಾಥ್, ಮಹಮ್ಮದ್ ರಫಿ, ಸಲೀಂ ಪಾಷಾ ಇತರರು ಹಾಜರಿದ್ದರು. ಕುಣಿಗಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕೆಲ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಹಲ್ಲೆ ಮಾಡಿದ ಘಟನೆ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದರು. ಕುಣಿಗಲ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕೆಲ ವಿದ್ಯಾರ್ಥಿಗಳನ್ನು ಪೊಲೀಸರು ಅಕ್ರಮ ಬಂಧನದಲ್ಲಿಟ್ಟು ಅಮಾನವೀಯವಾಗಿ ಹಲ್ಲೆ ನಡೆಸಿದ್ದು ಘಟನೆಗೆ ಕಾರಣರಾದ ಪೊಲೀಸರ ಮೇಲೆ ಹಾಗೂ ಪೊಲೀಸರನ್ನು ಕಾಲೇಜಿಗೆ ಒಳಗೆ ಬಿಟ್ಟ ಪ್ರಾಚಾರ್ಯರ ಕ್ರಮ ಖಂಡಿಸಿ ಪೋಷಕರು, ವಿದ್ಯಾರ್ಥಿಗಳು, ವಿವಿಧ ಪಕ್ಷಗಳ ಮುಖಂಡರುಗಳು ಕಾಲೇಜಿನ ಮುಂದೆ ಪ್ರತಿಭಟನೆ ನಡೆಸಿದರು. ಕಾಲೇಜಿನಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತಪ್ಪಿತಸ್ಥ ವಿದ್ಯಾರ್ಥಿಗಳನ್ನು ಬಂಧಿಸದೆ ಗಲಾಟೆ ಬಿಡಿಸಲು ಯತ್ನಿಸಿದವರನ್ನು ವಿನಾಕಾರಣ ಬಂಧಿಸಿ ಅಮಾನವೀಯವಾಗಿ ಹಲ್ಲೆ ನಡೆಸಿದ್ದು ಇದಕ್ಕೆ ಕಾಲೇಜಿನ ಪ್ರಾಚಾರ್ಯರು, ಉಪನ್ಯಾಸಕರು ಸಾಥ್ ನೀಡಿದ್ದಾರೆ ಎಂದು ಆರೋಪಿಸಿ ಪೊಲೀಸರಿಂದ ಹಲ್ಲೆಗೊಳಗಾದ ವಿದ್ಯಾರ್ಥಿಗಳ ಪೋಷಕರು, ವಿವಿಧ ಪಕ್ಷಗಳ ಮುಖಂಡರು, ಇತರರು ಕಾಲೇಜಿಗೆ ಮುತ್ತಿಗೆ ಹಾಕಿ ಹಲ್ಲೆ ನಡೆಸಿದ ಪೊಲೀಸರ ಅಮಾನತ್ತಿಗೆ ಆಗ್ರಹಿಸಿದರು. ಮು
ಮುಖಂಡ ಕೆ ರಮೇಶ್ ಮಾತನಾಡಿ, ಕಾಲೇಜಿನಲ್ಲಿ ಯಾವುದೇ ಗಲಾಟೆ ನಡೆದಲ್ಲಿ ಪ್ರಾಚಾರ್ಯರು ಪೋಷಕರ ಗಮನಕ್ಕೆ ತಂದು ಸರಿ ಮಾಡಬೇಕು. ಅದು ಬಿಟ್ಟು ಪೊಲೀಸರ ಕರೆಸಿ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಡೆಸಿದ್ದು ಸರಿಯಲ್ಲ. ಯಾವುದೇ ದೂರು ಇಲ್ಲದೇ ಇದ್ದರೂ ಕುಣಿಗಲ್ ಪೊಲೀಸರು ಸಮವಸ್ತ್ರ ಧರಿಸದೆ ಏಕಾಏಕಿ ಕಾಲೇಜಿಗೆ ನುಗ್ಗಿ ಗಲಾಟೆ ಮಾಡುತ್ತಿದ್ದವರನ್ನು ಬಿಟ್ಟು ಶಾಂತಿಗೆ ಯತ್ನಿಸಿದವರನ್ನು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಠಾಣೆಯಲ್ಲಿ ಪಕ್ಷದ ಹೆಸರು ಹೇಳಿಕೊಂಡು ವಿನಾಕಾರಣ ವಿದ್ಯಾರ್ಥಿಗಳಿಗೆ ಮನ ಬಂದಂತೆ ಥಳಿಸಿದ್ದಾರೆ. ನಾಳೆ ವಿದ್ಯಾರ್ಥಿಗಳು ಮಾನಸಿಕವಾಗಿ ನೊಂದು ಹೆಚ್ಚು ಕಡಿಮೆ ಮಾಡಿಕೊಂಡರೆ ಹೊಣೆಯಾರು? ಪೊಲೀಸರಿಗೆ ಸಮವಸ್ತ್ರ ಇಲ್ಲದೆ ಕಾಲೇಜಿನೊಳಗೆ ಗೂಂಡಾ ರೀತಿಯಲ್ಲಿ ನುಗ್ಗಲು ಅನುಮತಿ ನೀಡಿದ್ದು ಯಾರು? ವಿದ್ಯಾರ್ಥಿಗಳ ಅಮಾನುಷವಾಗಿ ಅಕ್ರಮವಾಗಿ ಹಲ್ಲೆ ಮಾಡಿರುವ ಪಿಎಸ್ಐ ವಿಕಾಸ್ ಗೌಡ, ಪೇದೆಗಳಾದ ದಯಾನಂದ್, ಮಲ್ಲಿಕಾರ್ಜುನ್ ಇವರ ಅಮಾನತು ಆಗಬೇಕು, ಹಾಗೂ ಇದರ ಹಿಂದೆ ಯಾರಿದ್ದಾರೆ ಎಲ್ಲರ ಮೇಲೆ ಕ್ರಮವಾಗಬೇಕು ಎಂದರು. ಬಿಜೆಪಿ ಹುತಾತ್ಮ ದಿನಾಚರಣೆ ಬ್ಲಾಕ್ ಡೇ ಮಾಡ್ತೀರಾ, ಯಾಕೆ ಮಾಡ್ತೀರಾ ನೀವು? ಬಿಜೆಪಿ ಲೀಡರ್ ಕರ್ಸೋ ಅಂತ ಹೊಡಿತಾ ಇರ್ತಾರೆ ನೋಡಿ ಸರ್, ಹೆಂಗ್ ಹೊಡ್ತಾರೆ? ಕಾಲು ಶಿವ ಕಾಲಲ್ಲಿ ಹಾಕೊಂಡು ಉಜ್ಜುತ್ತಾರಂತೆ. ನೋವಾಯ್ತದೆ ಸರ್ ಅಂದ್ರೆ ನೋವಾಯ್ತದೆ ಸಾಯೋ ಅಂತ ಹೇಳ್ತಂತೆ. ಗೋಡೆ ಮುಟ್ಟಿದ್ರೆ ಗೋಡೆ ಮುಟ್ಟಿದ್ರೆ ಬಣ್ಣ ಹೊಡಿಸಿದ್ವಿ ತೆಗೆ ಕೈ ಅಪ್ಪ ಬಂದ್ ಹೊಡಿಸ್ತಾನೆ, ನಾವು ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಸಾಯೆಲ್ಲ ಬಿಡೋ ಅಂತ ಹೇಳಿ ಎದೆ ಮೇಲೆ ಹೊಡಿತಾರೆ, ತೊಡೆ ಮೇಲೆ ಹೊಡಿತಿದ್ದಾರೆ. ಆ ಹುಡುಗ ಇಷ್ಟು ಜನ ಮುಂದೆ ತೋರಿಸ್ಲಿಕ್ಕೆ ಆಗ್ತದ? ಅದ ಚಿತ್ರಗಳನ್ನ ನೀವೇ ಕರ್ಕೊಂಡೋಗಿ ಅವ್ರು ಪರಿಶೀಲನೆ ಮಾಡ್ತೀವಿ ಸರ್. ಬಿಟ್ಟು ಮತ್ತೆ ಸಾಯಂಕಾಲ ಒಂದು ಪಿಟ್ಟಿ ಕೆಲಸ ಬಿಡ್ತೀವಿ ಬೆಳಗ್ಗೆ ಅಂತ ಫೋನ್ ಕೊಡ್ರಿ ಅಂತ ಕೊಡಲ್ಲ, ಬೆಳಗ್ಗೆ ಹೋಗು ಅಂದ್ರು. ಬಲವಂತ ಫೋನ್ ಕಿತ್ಕೊಂಡು ಮಡಿಕೊಂಡು 2,000 ರೂಪಾಯಿ ನಾಲ್ಕು ಜನಕ್ಕೆ 2,000 ರೂಪಾಯಿ ದುಡ್ಡು ಇಸ್ಕೊಂಡು ರೆಸಿಪ್ಟ್ ಕೊಡ್ಲಿಲ್ಲ. ಪಿಟ್ಟಿ ಕೆಸ್ ಹಾಕಿದ್ವಿ ಹೋಗಿ ಅಂತ 2,000 ರೂಪಾಯಿ ಕೋರ್ಟ್ ಕರ್ಕೊಂಡ್ ಬರ್ಲಿಲ್ಲ. ಪಿಟ್ಟಿ ಕೆಸ್ ಹಾಕ್ತೀವಿ ಅಂದ್ಬಿಟ್ಟು ಅಲ್ಲೇ ದುಡ್ಡು 2,000 ರೂಪಾಯಿ ದುಡ್ಡು ಇಸ್ಕೊಂಡು ಪಿಟ್ಟಿ ಕೆಸ್ ಹಾಕಿದ್ವಿ ಹೋಗು ಅಂತ ಕಳ್ಸಿದ್ರು. ಆಮೇಲೆ ಕೊಡ್ತಾರೆ ಪಾರ್ಕಿಂಗ್ ಅಲ್ಲಿ ಬೈಕ್ ಕೊಡುವಂತ ಪಿಸಿ ದಯಾನಂದ್ ಅವ್ರು ಇಸ್ಕೊಂಡು ಓಡಾಡ್ಸಿ ಗಾಡಿನ ಬಸ್ ಸ್ಟೇಷನ್ ಅಲ್ಲಿ ನಿಲ್ಲಿಸ್ತೀನಿ ಅಂತ ಬಲವಂತ ಗಾಡಿ ಕೀ ಇಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಕೇಳಿದ ತಕ್ಷಣ ಐಡಿ ಕಾರ್ಡ್ ಕೊಟ್ಟಿದ್ದೀನಿ, ಐ ಡಿ ಕಾರ್ಡ್ ಕೇಳಿದ್ರು, ಹೋಗಿ ಸಬ್ ಇನ್ಸ್ಪೆಕ್ಟರ್ ಹತ್ರ ಐ ಡಿ ಕಾರ್ಡ್ ಕೊಟ್ಟಿಲ್ಲ, ದುರಾಂಕರ ಆಡ್ದ ಅಂತ ಎಲ್ಲ ಸುಳ್ಳು ಸುಳ್ಳು ಹೇಳಿದ್ದಾರೆ. ಏನೋ ನೀವೇನು ನ್ಯಾಯ ಬೇಕು ಪೊಲೀಸರು ಆಗಿರುವಂತ ದೌರ್ಜನ್ಯ ಮಾಡಿರುವಂತ ಪೊಲೀಸರ ಮೇಲೆ ದಯಾನಂದ್ ಮಲ್ಲಿಕಾರ್ಜುನ ಮತ್ತೆ ವಿಕಾಸ್ ಗೌಡ ಸಬ್ ಇನ್ಸ್ಪೆಕ್ಟರ್ ವಿಕಾಸ್ ಗೌಡ ಇವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ನಮ್ಗೆ. ಪೊಲೀಸರಿಂದ ಹಲ್ಲೆಗೊಳಗಾದ ವಿದ್ಯಾರ್ಥಿಗಳ ಪೋಷಕರು ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು. ಗುಬ್ಬಿ ಪಟ್ಟಣದ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದ ಕಲಾವಿದ ತಿಮ್ಮಯ್ಯ ದಂಪತಿಯನ್ನು ಸನ್ಮಾನಿಸಲಾಯಿತು. ಗುಬ್ಬಿ ಪಟ್ಟಣದ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ತಾಲೂಕು ಚಲಾವತಿ ಮಹಾಸಭಾ ವತಿಯಿಂದ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದ ಕಲಾವಿದ ತಿಮ್ಮಯ್ಯ ದಂಪತಿಗೆ ಸನ್ಮಾನಿಸಲಾಯಿತು. ಕಳೆದ 30 ವರ್ಷದಿಂದ ಜಾನಪದ ಕಲೆಯಲ್ಲಿ ನಿರಂತರ ಸೇವೆ ಸಲ್ಲಿಸಿದ ಕಲಾವಿದ ತಿಮ್ಮಯ್ಯ ಅವರನ್ನು ಗುರುತಿಸಿದ ಇಂಟರ್ನ್ಯಾಷನಲ್ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ ಹಿನ್ನೆಲೆಯಲ್ಲಿ ತಾಲೂಕು ಚಲಾವತಿ ಮಹಾಸಭಾ ವತಿಯಿಂದ ಸನ್ಮಾನ ನೀಡಿ ಗೌರವಿಸಲಾಯಿತು. ಗುಬ್ಬಿ ಪಟ್ಟಣದ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಇಬ್ಬರು ನಾದಸ್ವರ ಚಿಟ್ಟಿ ಮೇಳ ಸೋಮನ ಕುಣಿತದಲ್ಲಿ ಪ್ರವೀಣತೆ ಗಳಿಸಿದ ತಿಮ್ಮಯ್ಯ ದಂಪತಿಗೆ ಸನ್ಮಾನಿಸಿ ಅವರ ನಿಸ್ವಾರ್ಥ ಸೇವೆಗೆ ತಕ್ಕ ಗೌರವ ಸಂದಿದೆ. ನಶಿಸುತ್ತಿರುವ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸಲು ನಿರಂತರ ಶ್ರಮ ಹಾಕಿರುವ ತಿಮ್ಮಯ್ಯ ಅವರ ಕುಟುಂಬ ವರ್ಗ ಹತ್ತಾರು ಶಿಷ್ಯ ವೃಂದವನ್ನು ತಯಾರಿ ಮಾಡಿದ್ದಾರೆ. ಇವರ ಸೇವೆ ನಿರಂತರವಾಗಿರಬೇಕೆಂದು ಚಲಾವತಿ ಮಹಾಸಭಾ ಅಧ್ಯಕ್ಷ ಬಿ ಲೋಕೇಶ್ ಆಶಿಸಿದರು. ವಂಶಂ ಪಾರಂಪರ್ಯ ಕಲೆಯನ್ನು ಚಾಚು ತಪ್ಪದೆ ಕಲಿತು ತಾಲೂಕಿನಲ್ಲಿ ಖ್ಯಾತರಾದ ತಿಮ್ಮಯ್ಯ ಅವರ ಕಲೆಗೆ ರಾಜ್ಯದಲ್ಲಿ ಬೇಡಿಕೆ ಸಿಕ್ಕಿದೆ. ಹಲವು ಕಾರ್ಯಕ್ರಮಗಳಲ್ಲಿ ತಮ್ಮ ಕಲೆ ಪ್ರದರ್ಶಿಸಿರುವ ತಿಮ್ಮಯ್ಯ ಅವರ ಪತ್ನಿ ಭಾಗ್ಯಮ್ಮ ಅವರು ಸಹ ನಾದಸ್ವರ ಪ್ರವೀಣೆ ಎನಿಸಿದ್ದಾರೆ. ಕಲಿತ ಕಲೆಯನ್ನು ಆಸಕ್ತ ಯುವಕರಿಗೆ ಕಲಿಸುತ್ತಾ ನಡೆಸಿರುವ ಸೇವೆಗೆ ತಕ್ಕ ಗೌರವ ಸಿಕ್ಕಿದೆ. ತಳಮಟ್ಟದ ಸಮುದಾಯದ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಕಾರ್ಯ ತಾಲೂಕಿನಲ್ಲಿ ಆಗಬೇಕಿದೆ. ಸಾಕಷ್ಟು ಕಲಾವಿದರು ಎಲೆಮರೆಕಾಯಿಯಂತೆ ಮರೆಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು ಇಂತಹ ಗ್ರಾಮೀಣ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಮಹಾಸಭಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ಈರಣ್ಣ ಮನವಿ ಮಾಡಿದರು. ವಂಶ ಪಾರಂಪರವಾಗಿ ನಾದಸ್ವರ ವಾದ್ಯ, ಚಿಟ್ಟಿ ಮೇಳ, ಸೋಮನ ಕುಣಿತ ಹಲವಾರು ಕಾರ್ಯಕ್ರಮಗಳಲ್ಲಿ ಅವ್ರನ್ನ ತೊಡಗಿಸಿಕೊಂಡು ಅವ್ರ ಜೀವನ ಪರ್ಯಂತ ಇದೇ ಒಂದು ವೃತ್ತಿ ಅಂತ ನಂಬಿಕೊಂಡು ಸುಮಾರು 25-30 ವರ್ಷಗಳಿಂದ ಜೀವನವನ್ನು ನಡೆಸ್ಕೊಂಡು ಬರ್ತಾಯಿದ್ರೆ, ಹಾಗೆ ಅವರು ತಮ್ಮ ಸೇವಾ ಅವಧಿಯಲ್ಲಿ ಸುಮಾರು ಶಿಷ್ಯಂದಿರುಗಳನ್ನ ಅವರು ಸಹ ಬೆಳೆಸಿ ಅವ್ರನ್ನ ಒಂದು ಅಂತಕ್ಕೆ ತಂದು ಜೀವನ ಮಾಡಲಿಕ್ಕೆ ಅವ್ರನ್ನ ಬಿಟ್ಟಿದ್ದಾರೆ. ಆ ಒಂದು ಕಲೆ ಅಂತಕ್ಕಂಥದ್ದು ಅವ್ರಿಗೆ ಒಂದು ಒಲಿದು ಬಂದ ಒಂದು ಒಂದು ಕಲೆ ಹಾಗೆ ಅಂತ ಹೇಳ್ಬೋದು. ಅವರು ವೃತ್ತಿಯಲ್ಲಿ ಒಂದು ನಾದಸ್ವರ ಕಲೆಯಲ್ಲಿ ಒಂದು ಸಂಸ್ಥೆ ರೂಢಿಸ್ಕೊಂತಿರ್ಬೋದು. ಅವರು ಮನೆ ಕಡೆ ಬಡ ಕುಟುಂಬದಲ್ಲಿ ಜನಿಸಿ ಇವತ್ತು ಈ ಒಂದು ಹಂತಕ್ಕೆ ಬೆಳೆದಿರೋದು ನಮ್ಮ ತಾಲೂಕಿನಲ್ಲಿ ಒಂದು ಒಂದು ಸಂದೇಶ ತರತಕ್ಕಂಥ ಒಂದು ಶುಭ ಸೂಚನೆ ಅಂತೇಳಿ ನಾನು ಭಾವಿಸ್ತೀನಿ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ತಿಮ್ಮಯ್ಯ ಹಾಗೂ ಪತ್ನಿ ಭಾಗ್ಯಮ್ಮ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು.
ಅರ್ಥಾತ್ ನಗರಸಭೆಗೆ ಕುಡಿಯುವ ನೀರಿಗಾಗಿ ಸರ್ಕಾರದಿಂದ ಅನುದಾನ ಬರುತ್ತಿದ್ದರೂ ಚಿಂತಾಮಣಿ ನಗರದ ಎಲ್ಲ ವಾರ್ಡ್ಗಳಲ್ಲಿ ಸರಿಯಾಗಿ ನೀರು ಸರಬರಾಜು ಮಾಡಲು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ನಗರಸಭಾ ಸದಸ್ಯರಾದ ಹರೀಶ್ ಎಂ ಮತ್ತು ಜಗದೀಶ್ ರೆಡ್ಡಿ ಆರೋಪಿಸಿದರು. ನಗರಸಭೆಗೆ ಕುಡಿಯುವ ನೀರಿಗಾಗಿ ಸರ್ಕಾರದಿಂದ ಅನುದಾನ ಬರುತ್ತಿದ್ದರೂ ನಗರದ ಎಲ್ಲ ವಾರ್ಡ್ಗಳಲ್ಲಿ ಸಮಯಕ್ಕೆ ಸರಿಯಾಗಿ ಸಮರ್ಪಕ ನೀರು ಸರಬರಾಜು ಮಾಡಲು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ನಗರಸಭಾ ಸದಸ್ಯರಾದ ಹರೀಶ್ ಎಂ ಮತ್ತು ಜಗದೀಶ್ ರೆಡ್ಡಿ ಆರೋಪಿಸಿದರು. ಚಿಂತಾಮಣಿ ನಗರಸಭೆ ಮುಂದೆ ವರದಿಗಾರರ ಜೊತೆ ಮಾತನಾಡಿದ ಸದಸ್ಯರು, ನಗರಸಭೆ ವ್ಯಾಪ್ತಿಯಲ್ಲಿ 5 ಲಕ್ಷ ಲೀಟರ್ ಸಾಮರ್ಥ್ಯವಿರುವ 7 OHT ಗಳಿದ್ದು ಮತ್ತು 15 JLSR ಗಳು ಇದ್ದರು. ನಗರಸಭೆಯ ಬೋರ್ವೆಲ್ಗಳು ಹಾಗೂ ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು. ಕುಡಿಯೋ ನೀರಿನ ಬಗ್ಗೆ ಸೋರಿಕೆ ಆಗ್ತಿರೋ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಕಮಿಷನರ್ ಸಾಹೇಬ್ ಹತ್ರ. ಅವರು ಇದ್ರ ಬಗ್ಗೆ AWD ಸಾಹೇಬ್ರ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ. ಅವರು ಇಲ್ಲಿ ಅವರು ಅವೈಲಬಿಲಿಟಿ ಇಲ್ಲ, ಅವರು ವಾರಕ್ಕೊಂದ್ಸತಿ ಸಿಗ್ತಾ ಇದ್ದಾರೆ, ಅವರು ಅವೈಲಬಿಲಿಟಿ ಇಲ್ಲ. ಈಗೇನಾಗಿದೆ ಅಂದರೆ ಚಿಂತಾಮಣಿ ನಗರದಲ್ಲಿ ಸುಮಾರು 6 ತಿಂಗಳಿಂದ 7 ತಿಂಗಳಿಂದ ಕುಡಿಯೋ ನೀರು 30 ರಿಂದ 35 ದಿವಸವರೆಗೂ ಆಗ್ತಿದೆ, ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಈ ಏನು ಕೇಳ್ತಾರೆ, ನೀರಿಂದು ಏನೋ ಶಾರ್ಟೇಜ್ ಇದೆ ಅಂತಾರೆ, ಏನು ಮಳೆ ಇಲ್ಲ ಶಾರ್ಟೇಜ್ ಅಂತಾರೆ. ಬಟ್ ಆದರೆ ದಿನ ನಗರಸಭೆಗೆ 5 ಲಕ್ಷ ಸಾಮರ್ಥ್ಯ ಇರೋದು OHT ಗಳು 7 ಸಂಖ್ಯೆ ಇದೆ, ಮತ್ತು 2.5 ಲಕ್ಷ ಲೀಟ್ರ್ ಸಾಮರ್ಥ್ಯ ಇರೋದು 4 ಇದ್ದಾವೆ, ಮತ್ತು 1 ಲಕ್ಷ ಸಾಮರ್ಥ್ಯದ್ದು 2 OHT ಗಳಿದ್ದಾವೆ. ಇದ್ರ ಜೊತೆಗೆ GLSR ಗಳು 15 ಇದ್ದಾವೆ. ಇವುಗಳ ಜೊತೆಗೂ ಮತ್ತು ಪ್ರತಿದಿನ ಮುಖ್ಯವಾಗಿ 120 ರಿಂದ 150 ಟ್ಯಾಂಕರ್ಗಳಷ್ಟು ನೀರನ್ನು ಸರಬರಾಜು ಮಾಡ್ಕೊತಾಯಿದೆ ನಗರಸಭೆಗೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ನಮ್ಮ ನಗರಸಭೆ ಚಿಂತಾಮಣಿ ನಗರಸಭೆ ಎಲ್ಲ ವಾರ್ಡ್ಗಳಿಗೂ ಸುಮಾರು 20 ರಿಂದ 30 ದಿವಸವರೆಗೂ ಆಗ್ತಿದೆ ನೀರನ್ನ ಕೊಡೋ ಸಮಸ್ಯೆ ಆಗ್ತಿದೆ. ಪ್ರತಿ ದಿವಸ ನಾವು ಬಂದು ಇಲ್ಲಿ ಚರ್ಚೆ ಮಾಡೋದು, ಏರು ಧ್ವನಿಯಲ್ಲಿ ಮಾತಾಡೋದು ಇದೇ ಆಗ್ತಾಯಿದೆ. ಇದಕ್ಕೆ ಯಾವುದೇ ಸಾಲ್ಯೂಷನ್ ಮಾಡಿಲ್ಲ ನಗರಸಭೆ ಕಡೆಯಿಂದ. ಇದಕ್ಕೆ ತಾವುಗಳು ಈಗ ಜಿಲ್ಲಾಧಿಕಾರಿಗಳಿಗೆ ನಾವು ನಗರಸಭೆ ಸದಸ್ಯರುಗಳೆಲ್ಲರೂ ಸೇರಿ ಒಂದು ಮನವಿ ಪತ್ರ ಕೊಡ್ತಾಯಿದ್ದೀವಿ. ಈಗ ನಗರಸಭೆಯಲ್ಲಿ ಏನು ನಗರಸಭೆ ನಿಧಿ ಮತ್ತು ವಿಶೇಷ ಅನುದಾನಗಳಿಂದ ನೀರಿಗಾಗಿ ಕುಡಿಯುವ ನೀರಿಗಾಗಿ ನೀಡ್ತಾ ಇರೋ ಅನುದಾನಗಳೆಲ್ಲ ಸೋರಿಕೆ ಆಗ್ತಾಯಿದೆ, ದುರ್ಬಳಕೆ ಆಗ್ತಾಯಿದೆ. ಇದ್ರ ಬಗ್ಗೆ ನೀವು ಕ್ರಮ ವಹಿಸಬೇಕು ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾಯಿದ್ವಿ. ಇದ್ರ ಬಗ್ಗೆ ಪೌರಾಯುಕ್ತರಿಗೂ ನಾವು ಮನವಿ ಕೊಡ್ತಾಯಿದ್ವಿ. ಅವರು ಯಾವ ರೀತಿ ಕ್ರಮಗಳನ್ನು ಕೊಡ್ತಾರೋ ಮುಂದಿನ ದಿನಗಳಿಗೆ ನಾವು ನೋಡೋಣ ಅಂತ ಹೇಳ್ತಾಯಿದ್ವಿ. ಕುಡಿಯುವ ನೀರಿಗಾಗಿ ನಗರಸಭೆಯಿಂದ ಸುಮಾರು 2 ಕೋಟಿ ವೆಚ್ಚ ಮಾಡುತ್ತಿದೆ. ಇದರ ಜೊತೆಗೆ ವಿವಿಧ ಅನುದಾನಗಳಿಂದ ಕುಡಿಯುವ ನೀರಿಗೆ ಸರ್ಕಾರದಿಂದ ಹಣ ಒದಗಿಸುತ್ತಿದ್ದಾರೆ. ಇವೆಲ್ಲ ಕುಡಿಯುವ ನೀರಿನ ಮೂಲಗಳಿದ್ದು ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆಯಿಂದ ಸುಮಾರು ದಿನಗಳಾದರೂ ಒದಗಿಸುತ್ತಿಲ್ಲ ಎಂದು ತಿಳಿಸಿದರು. ಈ ಕೂಡಲೇ ಕುಡಿಯುವ ನೀರಿನ ವೆಚ್ಚದ ಸೋರಿಕೆ ದುರ್ಬಳಕೆ ಬಗ್ಗೆ ಶೀಘ್ರವಾಗಿ ಪರಿಶೀಲಿಸಿ ಕಾನೂನು ರೀತಿ ಕ್ರಮ ವಹಿಸಬೇಕೆಂದು ಮನವಿ ಮಾಡಿದರು. ವೆಂಕಟ ಚಲಪತಿ, ಈಡಿಸ್ಟಾರ್ ನ್ಯೂಸ್, ಚಿಂತಾಮಣಿ. ಕಳೆದ 1.5 ವರ್ಷದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಮಾದರಿ ಆಸ್ಪತ್ರೆಯಾಗಿ ಸುಧಾರಣೆಯಾಗಿದೆ ಮತ್ತು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಪಟೂರು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ಕಳೆದ 15 ವರ್ಷದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಮಾದರಿ ಆಸ್ಪತ್ರೆಯಾಗಿ ಸುಧಾರಣೆಯಾಗಿದೆ. ಸುಸಜ್ಜಿತ ಕಟ್ಟಡಗಳು, ವೈದ್ಯರು ಸೇರಿದಂತೆ ಚಿಕಿತ್ಸೆ ಹಾಗೂ ಶಸ್ತ್ರಚಿಕಿತ್ಸೆಗೆ ಬೇಕಾಗುವ ಸಾಕಷ್ಟು ಆಧುನಿಕ ವೈದ್ಯಕೀಯ ಉಪಕರಣಗಳನ್ನು ಸಾರ್ವಜನಿಕ ಆಸ್ಪತ್ರೆಗೆ ಒದಗಿಸಲಾಗಿದ್ದು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ತಿಪಟೂರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಾರ್ವಜನಿಕ ಆಸ್ಪತ್ರೆ ಕಳೆದ 15 ವರ್ಷಗಳ ನಂತರ ಸುಸಜ್ಜಿತವಾಗಿ ಸ್ವಚ್ಛತೆಯಿಂದ ಇದೆ. ಇಂದಿನ ಆಧುನೀಕರಣಕ್ಕೆ ತಕ್ಕಂತೆ ನೂತನ ಆವಿಷ್ಕಾರದ ತಂತ್ರಜ್ಞಾನವನ್ನು ಒಳಗೊಂಡಿದೆ. ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದಂತೆ ಚಿಕಿತ್ಸಾ ಟೇಬಲ್, ಉಪಕರಣಗಳು, ಸ್ಕ್ಯಾನಿಂಗ್ ಯಂತ್ರ ಒಳಗೊಂಡಿದೆ. ಆಸ್ಪತ್ರೆಯಲ್ಲಿ ಡಿಜಿಟಲೀಕರಣ ಮಾಡಿದ್ದು ಜನನ ಹಾಗೂ ಮರಣ ಪ್ರಮಾಣ ಪತ್ರವನ್ನು ನೀಡುವುದು, OPD ಗಳು ಈಗಾಗಲೇ ಗಣಕೀಕೃತವಾಗಿದ್ದು ಇನ್ನು ಸಂಪೂರ್ಣ ಆಸ್ಪತ್ರೆಯನ್ನು ಗಣಕೀಕೃತ ಮಾಡುವ ಯೋಜನೆ ರೂಪಿಸಲಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಹಾಲಿ 3 ಡಯಾಲಿಸಿಸ್ ಕೇಂದ್ರಗಳಿದ್ದು ಮುಂದಿನ ದಿನಗಳಲ್ಲಿ ಮೂತ್ರಕೋಶಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೂ ಚಿಕಿತ್ಸೆ ನೀಡುವಂತಹ ವ್ಯವಸ್ಥೆ ಮಾಡಲಾಗುತ್ತದೆ. ICU ಕೊಠಡಿಗೆ ನೂತನ ಯಂತ್ರಗಳನ್ನು ಅಳವಡಿಸಲಾಗಿದೆ. ಹಾಲ್ಕೂರಿಕೆಯ ABT ಕಂಪನಿಯ ವತಿಯಿಂದ ಶಸ್ತ್ರಚಿಕಿತ್ಸೆ ಟೇಬಲ್ ಅನ್ನು ಕೊಡಿಸಿದ್ದಾರೆ. ರೋಗಕ್ಕೆ ತಕ್ಕಂತೆ ಯೋಗ ಮಾಡಿಸಲು, ಯೋಗ ಶಿಕ್ಷಣ ತರಬೇತಿ ನೀಡಲು ನುರಿತ ತರಬೇತಿದಾರರನ್ನು ಸಹ ಇಂದಿನಿಂದ ನೇಮಕ ಮಾಡಲಾಗಿದೆ. ಡಾಕ್ಟರ್ ಸುದರ್ಶನ್ ರವರ ಕರುಣಾ ಟ್ರಸ್ಟ್ ಹಸ್ತಾಂತರಿಸಿದ ಹಾಲ್ಕೂರಿಕೆ ಆಸ್ಪತ್ರೆ ಸಾರ್ವಜನಿಕರಿಗೆ ಉತ್ತಮ ಸೇವೆ ಕಲ್ಪಿಸುತ್ತಿದೆ. ಆದ್ದರಿಂದ ಈಗ ಬಳುವ ನೆರಳು ಹಾಗೂ ಅರಳುಗುಪ್ಪೆ ಆಸ್ಪತ್ರೆಯನ್ನು ಅವರ ಟ್ರಸ್ಟ್ಗೆ ಹಸ್ತಾಂತರಿಸಲಾಗುತ್ತಿದೆ. ತಾಲೂಕಿನಲ್ಲಿ ಆರೋಗ್ಯ ಹಾಗೂ ಸ್ವಚ್ಛತೆ ಹೆಚ್ಚು ಒತ್ತು ನೀಡಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ಕಲ್ಪಿಸಲಾಗುತ್ತಿದೆ. ವೈದ್ಯರ ಕೊರತೆಯನ್ನು ನೀಗಿಸಲಾಗುತ್ತದೆ ಎಂದರು. ಕಂಪ್ಯೂಟರೈಸ್ ಆಗಿದೆ. ಯಾವುದೇ ಟೈಮಲ್ಲಿ ಪೇಷಂಟ್ ಬಂದರೂ ಅವ್ರು ಕೊಟ್ಟಂತ ಆ ನಂಬರಿನ ಆಧಾರದ ಮೇಲೆ ಆ ಪೂರ್ಣ ವಿವರ ನಮಗೆ ಸಿಗತ್ತೆ, ಪೇಷಂಟಿನ ಪೂರ್ಣ ವಿವರ ಸಿಗತ್ತೆ. ಇದರ ಜೊತೆಗೆ
ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟು ನಾವೇನು ಕೊಡ್ತಿದ್ವಿ ಅದನ್ನು ಎಂಟ್ರಿ ಮಾಡಿ ಮಾಡ್ಕೊಡ್ತಿದ್ವಿ, ಈಗೆಲ್ಲ ಅದನ್ನು ಡಿಜಿಟಲೈಸ್ ಮಾಡ್ತೀವಿ. ಅದು ನಿಶ್ಚಿತವಾದಂಥ ಸಮಯದಲ್ಲಿ ಯಾವಾಗ ಕೊಡಬೇಕು ಅದು ತಕ್ಷಣ ಬಂದಂಥವ್ರಿಗೆ ಕಾಯ್ದೆ ತಕ್ಷಣ ಡಿಜಿಟಲ್ ಪ್ರಿಂಟಲ್ಲಿ ತೆಕ್ಕೊಡುವಂಥ ಪ್ರಯತ್ನವನ್ನು ಈ ನಮ್ಮ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ನಿರ್ಮಾಣ ಮಾಡಿದ್ದೀವಿ. ತಾಲೂಕು ಆಸ್ಪತ್ರೆಯ ಮಟ್ಟದಲ್ಲಿ ಮೊದಲನೇದಾಗಿ ಬಂದಿರುವಂಥದ್ದು. ಇನ್ನೊಂದು ನಮಗೆ ಇತ್ತೀಚಿನದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ಕಿಡ್ನಿ ಪ್ರಾಬ್ಲಮ್ಮು ಜನಸಾಮಾನ್ಯರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮುಂಚೆ ಒಂದು ಯೂನಿಟ್ ಡಯಾಲಿಸಿಸ್ ಯೂನಿಟ್ ಎರಡಾಯಿತು, ಇನ್ನೂ ಒಂದು ಪ್ರಯತ್ನ ಮಾಡ್ತಿದ್ವಿ. ಸದ್ಯದಲ್ಲೇ ಇನ್ನೊಂದು ಮೂರನೇದು ಬಂದಾಯಿತು. ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರಯ್ಯ ಮಾತನಾಡಿ, ನಮ್ಮ ಸಿಬ್ಬಂದಿಗಳಲ್ಲಿ ಕೆಲವರು ಗುತ್ತಿಗೆ ಆಧಾರಿತವಾಗಿದ್ದಾರೆ, ಅವರಿಗೆ ಕೆಲವು ಬಾರಿ ವೇತನ ಸರಿಯಾಗಿ ಆಗದಿದ್ದರೂ ಸಹ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದಾರೆ. ಈ ಬಾರಿ ಟೆಂಡರ್ ಬದಲಾವಣೆಯಾಗಲಿದೆ, ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡಲಾಗುತ್ತಿರುವುದರಿಂದ ಒಳರೋಗಿಗಳ ಸಂಖ್ಯೆ ದಿನಕ್ಕೆ 350-400 ಹೆಚ್ಚಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ರವಿಕುರ್ಮಾ ಸೇರಿದಂತೆ ಇತರ ವೈದ್ಯರು ಪಾಲ್ಗೊಂಡಿದ್ದರು. ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಅವರ 72ನೇ ಜನ್ಮದಿನಾಚರಣೆ ಅಂಗವಾಗಿ ಅಭಿಮಾನಿಗಳು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್ ಅಂಡ್ ವಿತರಿಸಿದರು. ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಅವರ 72ನೇ ಜನ್ಮದಿನಾಚರಣೆ ಅಂಗವಾಗಿ ಅಭಿಮಾನಿಗಳು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್ ಹಣ್ಣು ವಿತರಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಪ್ಪ ರೆಡ್ಡಿ ಮಾತನಾಡಿ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಕೆಎಚ್ ಮುನಿಯಪ್ಪ ಅವರು ಬಡವರ ಆಶಾಕಿರಣವಾಗಿದ್ದಾರೆ. ಸಂಸದರಾಗಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ ಎಂದು ತಿಳಿಸಿದರು. ಅದೇ ರೀತಿ ನಗರದ ಲಕ್ಷ್ಮೀಬಾಯಿ ಜಾನ್ಸಿರಾಣಿ ಕ್ರೀಡಾಂಗಣದ ಮುಂಭಾಗ ಗಿಡಗಳನ್ನು ನೀಡಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ನಗರದ ಸದಸ್ಯರಾದ ಜೈಭೀಮ ಮುರುಳಿ, ಕೋದಂಡ ಕೃಷ್ಣಾರೆಡ್ಡಿ, ನಟರಾಜ್, ಆಂಜನಪ್ಪ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಎ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಇ ಡಿಜಿಟಲ್. We'll be right back.